ಆನೇಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಆರ್ಕೆ ಗಾರ್ಡೇನಿಯಾ ಹೋಟೆಲ್ ಆವರಣದಲ್ಲಿ ಚಂದಾಪುರ ಪುರಸಭೆ ವತಿಯಿಂದ ಪೌರಕಾರ್ಮಿಕರ ದಿನಾಚರಣೆ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಪೌರಕಾರ್ಮಿಕರ ದಿನಾಚರಣೆಯ ಸಂಭ್ರಮಕ್ಕೆ ಶಾಸಕ ಬಿ ಶಿವಣ್ಣರವರು ಚಾಲನೆ ನೀಡಿ ಶುಭ ಹಾರೈಸಿದರು. ಇನ್ನು ಇದೇ ಸಂದರ್ಭದಲ್ಲಿ ಪೌರಕಾರ್ಮಿಕರಿಗೆ ನೆನಪಿನ ಕಾಣಿಕೆ ವಿತರಣೆ, ಗೌರವಧನ ವಿತರಣೆ ಮತ್ತು ಕ್ರೀಡಾಕೂಟದಲ್ಲಿ ಗೆಲುವು ಸಾಧಿಸಿದ ಪೌರಕಾರ್ಮಿಕರಿಗೆ ಬಹುಮಾನ ವಿತರಣೆ ಮತ್ತು ಪೌರಕಾರ್ಮಿಕರಿಗೆ ಗೌರವಪೂರ್ವಕವಾಗಿ ಸನ್ಮಾನಿಸಿ ಅಭಿನಂದಿಸಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆ ಮುಖ್ಯಾಧಿಕಾರಿ ಪ್ರದೀಪ್, ಪುರಸಭೆ ಸದಸ್ಯರು, ಪುರಸಭೆಯ ಅಧಿಕಾರಿಗಳಾದ ಸಿದ್ದರಾಜು, ರಮೇಶ್, ಅಮೃತ, ಗೋಪಾಲ್, ನಂದೀಶ್, ಪ್ರವೀಣ್, ಸುಷ್ಮಾ, ರಮೇಶ್, ರಾಜು, ಗೋಪಾಲಕೃಷ್ಣ ಮತ್ತು ಪೌರ ಕಾರ್ಮಿಕರು ಭಾಗವಹಿಸಿದ್ರು. ಪುರಸಭಾ ವತಿಯಿಂದ ಎಲ್ಲ ಕಡೆ ಏಕಕಾಲದಲ್ಲಿ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಇಡೀ ರಾಜ್ಯಾದ್ಯಂತ ಇವತ್ತು ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಸರ್ಕಾರದ ವತಿಯಿಂದಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಆಗ್ತಾಯಿದೆ. ಮುಖ್ಯವಾಗಿ ಪೌರ ಕಾರ್ಮಿಕರುಗಳಿಗೆ ಅನೇಕ ರೀತಿಯ ಸಮಸ್ಯೆಗಳಿದ್ದಾವೆ. ಪೌರ ಕಾರ್ಮಿಕರಾಗಿ ಕೆಲಸಕ್ಕೆ ತಾವು ಏನು ಸೇರ್ಪಡೆ ಆಗ್ತೀರಿ, ಯಾರೂ ಕೂಡ ಅನುಕೂಲ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ನಾನಾದರೂ ಕೂಡ ಭಾವಿಸ್ತೀನಿ. ಎಲ್ಲರೂ ಕೂಡ ಬಡವರಾಗಿ ಅವರಿಗೆ ಅನೇಕ ರೀತಿಯ ಸಮಸ್ಯೆಗಳು ಇರುವಂಥ ಸಂದರ್ಭದಲ್ಲಿ ಈ ಒಂದು ಕೆಲಸಕ್ಕೆ ಇವತ್ತು ಸೇರಿಕೊಂಡು ನಿಮ್ಮಿಂದ ಇವತ್ತು ಸ್ವಚ್ಛತೆ ಮುಖ್ಯವಾಗಿ ನಿಮ್ಮಿಂದ ಎಲ್ಲನೂ ಕೂಡ ಸ್ವಚ್ಛತೆ ಇವತ್ತು ಆಗ್ತಾಯಿದೆ. ನೀವಿಲ್ಲ ಅಂತ ಹೇಳಿದ್ರೆ ಯಾವ ಒಂದು ಜನಸಾಮಾನ್ಯರು ಕೂಡ ತುಂಬ ಕಷ್ಟವನ್ನು ಅನುಭವಿಸ್ಬೇಕಾಗಿತ್ತು. ಇವತ್ತು ರಸ್ತೆ ಹೋಗ್ತಾ ಇರ್ತೀವಿ, ರಸ್ತೆಯಲ್ಲಿ ಏನಾದರೂ ಕೂಡ ಕಸ ಕಡ್ಡಿ ಇದೆ ಅಂತ ಹೇಳಿದ್ರೆ ಅದು ತೆಗೀಲಿಕ್ಕೆ ಯಾರು ಬರಲಿಕ್ಕೆ ಸಾಧ್ಯ? ಪೂರ್ವ ಕಾರಣಕ್ಕಾಗಿ ನೀವು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಅನೇಕ ಸಮಸ್ಯೆಗಳನ್ನು ತಾವು ಎದುರಿಸ್ತಾ ಇದ್ದೀರಿ. ಇವು ಕಸಗಳನ್ನು ತೆಗೆಯುವಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯಾದಂಥ ಸಮಸ್ಯೆಗಳನ್ನ ಜನಸಾಮಾನ್ಯರು ಕೂಡ ಸೃಷ್ಟಿ ಮಾಡ್ತಾ ಇರ್ತಾರೆ. ಅದನ್ನೆಲ್ಲ ಕೂಡ ಮೆಟ್ಟಿ ನಿಂತು ತಾವೆಲ್ಲರೂ ಕೂಡ ನಿಮ್ಮ ಕೆಲಸವನ್ನು ಮಾಡುವಂಥದ್ದನ್ನು ನೋಡಿದ್ದೇವೆ. ಇವತ್ತು ಸರ್ಕಾರ ಯಾವುದೇ ಇರ್ಬೋದು, ಯಾವುದೇ ಸರ್ಕಾರ ಇದ್ದರೂ ಕೂಡ ತಾರತಮ್ಯ. ಇವತ್ತು ಕೆಲವರಿಗೆ ಪರ್ಮನೆಂಟ್ ಆಗಿದೆ, ಅವ್ರಿಗೆ ಒಂದು 25,000 ರೂಪಾಯಿ ಸಂಬಳ ಬರ್ತಾ ಇದೆ. ಆದರೆ ಸೇಮ್ ಅದೇ ಕೆಲಸನೇ ಔಟ್ಸೋರ್ಸಲ್ಲಿ ತಗೊಂಡಿರ್ತಕ್ಕಂಥ ಪೌರ ಕಾರ್ಮಿಕರು ಕೂಡ ಅವರು ಕೂಡ ಅದೇ ಕೆಲಸ ಮಾಡ್ತಾರೆ. ಅವರು ಕೂಡ ತಾರತಮ್ಯ ಇಲ್ಲದಿರ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದಂಥ ವೇತನವನ್ನು ಕೊಡೋದ್ರಿಂದ ತಾರತಮ್ಯ ಒಂದು ಧೋರಣೆಯನ್ನು ಸರಿಪಡಿಸ್ದಂಗಾಗ್ತದೆ. ಅದನ್ನು ಸರ್ಕಾರಗಳು ಶೀಘ್ರವಾಗಿ ಈಗಾಗಲೇ ಮನೆಯ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ, ನಾವು ಅದನ್ನು ಕೂಡಲೇ ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತೇಳಿ. ಅದನ್ನು ಮಾಡಿದಾಗ ಪ್ರತಿಯೊಬ್ಬರು ಕೂಡ ಸಮಾನಾಂತರವಾದಂಥ ಒಂದು ವೇತನ ಸಿಗ್ತದೆ. ಅದರಿಂದ ನಿಮ್ಮ ಒಂದು ಕುಟುಂಬಕ್ಕೆ ಮತ್ತು ನಿಮಗೆಲ್ಲರೂ ಕೂಡ ಒಳ್ಳೆಯದಾಗ್ತದೆ. ಇನ್ನೂ ಕೂಡ ನಿಮಗೆ ಅನೇಕ ಜನ ಇವತ್ತು ಪೌರ ಕಾರ್ಮಿಕರಾಗಿ ಮನೆಗಳಲ್ಲಿರ್ತಕ್ಕಂಥವ್ರು ಕೂಡ ಇದ್ದಾರೆ. ಯಾರ್ಯಾರು ಇವತ್ತು ಮನೆಗಳಲ್ಲಿರ್ತಕ್ಕಂಥ ತಾವೇನಿದ್ದೀರಿ, ನಿಮಗೆ ಮೊದಲನೇ ಆದ್ಯತೆಯನ್ನು ಕೊಡ್ತೀವಿ. ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇವತ್ತು ಮನೆಗಳನ್ನು ಅಪಾರ್ಟ್ಮೆಂಟ್ಸ್ ಸಿಂಗಲ್ ಬೆಡ್ರೂಮ್ಗಳು ಇವತ್ತು ಗೋಳಿಮಂಗಲ ಇರ್ಬೋದು, ಆನೇಕಲ್ ಇರ್ಬೋದು,
ಮತ್ತು ಬೇರೆ ಬೇರೆ ಕಡೆಯಲ್ಲಿ ಸರ್ಕಾರಿ ಜಾಗ ಇತ್ತು. ಹಿಂದಿನ ಮೊನ್ನೆ ಸಿದ್ದರಾಮಯ್ಯನವರು ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 100,00,000 ಮನೆಗಳನ್ನು ಬಡವರಿಗೆ, ಯಾರು ಮನೆ ಇಲ್ದಿರ್ತಕ್ಕಂಥವ್ರಿಗೆ ಅದನ್ನು ಕಟ್ಸ್ಕೊಡ್ಬೇಕು ಅಂತೇಳಿ ಆ ಒಂದು ತೀರ್ಮಾನ ಆಯಿತು. ಅದು ಇವತ್ತು ಕಾರ್ಯಗತ ಆಗಿ ಇವತ್ತು ಮನೆಗಳೆಲ್ಲೂ ಕೂಡ ಇವತ್ತು ಕಟ್ಟುವಂಥದ್ದಾಗ್ತಾ ಇದೆ. ಕೆಲವೊಂದು ಕಡೆ ಫಿನಿಶು ಆಗಿದೆ. ನಮಗೆ ಯಾರ್ಯಾರಿಗೆ ಮನೆ ಇಲ್ಲ ಅದೊಂದು ಅಪ್ಲಿಕೇಶನ್ ಇದೆ, ಅಪ್ಲಿಕೇಶನ್ ಫಿಲಪ್ ಮಾಡಿ ತಾವುಗಳು ಕೊಟ್ಟರೆ ಅದು ಸರ್ಕಾರಕ್ಕೆ ಅರ್ಧ ಅಂದರೆ 100 ಮನೆ ಒಂದು ಜಾಗದಲ್ಲಿ ಅಪಾರ್ಟ್ಮೆಂಟ್ ಮನೆಗಳು ಆಗ್ತಾಯಿದೆ ಅಂತ ಹೇಳಿದ್ರೆ 50 ಮನೆ ಸರ್ಕಾರ ಬೇರೆ ಬೇರೆ ಬೆಂಗಳೂರು ನಗರದಲ್ಲಿ ಇರ್ತಕ್ಕಂಥ ಬಡವರನ್ನು ಗುರುತಿಸಿ ಅವ್ರ ಮನೆಗಳನ್ನು ಕೊಡ್ತಾರೆ. ಮತ್ತು ಇನ್ನು 50 ಮನೆ ನಮ್ಮ ಒಂದು ಕ್ಷೇತ್ರದಲ್ಲಿರ್ತಕ್ಕಂಥ ಬಡವರಿಗೆ, ಮನೆ ಇಲ್ಲದಂತಕ್ಕಂಥವ್ರಿಗೆ ಅದನ್ನು ಕೊಡುವಂಥದ್ದು ನಮ್ಮ ಒಂದು ಕೋಟಾದಲ್ಲಿ ಸಿಗ್ತದೆ. ಯಾರ್ಯಾರು ಇವತ್ತು ಪೌರ ಕಾರ್ಮಿಕರಾಗಿದ್ದೀರಿ, ನಿಮಗೆ ಎಲ್ಲೂ ಕೂಡ ಮನೆ ಇದ್ದೀರಾ, ನಿಮಗೆ ಸಮಸ್ಯೆ ಇದೆ ಅಂತ ಹೇಳಿದ್ರೆ, ಬಾಡಿಗೆ ಮನೆಯಲ್ಲಿದ್ದೀರಾ ಅಂತ ಹೇಳಿದ್ರೆ, ನೀವು ಅಪ್ಲಿಕೇಶನ್ ಕೊಡ್ತೀವಿ, ಅದನ್ನು ಫಿಲಪ್ ಮಾಡಿಕೊಟ್ರೆ 50,000 ರೂಪಾಯಿ ಡಿ ಡಿ ಕಟ್ಟಬೇಕು. ಒಟ್ಟಾರೆಯಾಗಿ 7,00,000 ರೂಪಾಯಿ ಮನೆ ಅದು ತುಂಬ ಚೆನ್ನಾಗಿದೆ. ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್ನು, ಮತ್ತೊಂದು ಟಾಯ್ಲೆಟು, ಒಂದು ಹಾಲು ಎಲ್ಲದೂ ಕೂಡ ಚೆನ್ನಾಗಿದೆ. ಸುಸಜ್ಜಿತವಾದಂಥ ಒಂದು ಮನೆ ಅದನ್ನು ಕೊಡಲಿಕ್ಕೆ ನಮಗೆ ಕೂಡಲೇ ಅಪ್ಲಿಕೇಶನ್ನು ಫಿಲಪ್ ಮಾಡಿಕೊಟ್ಟು 50,000 ರೂಪಾಯಿ ಡಿ ಡಿ ರಾಜೀವ್ ಗಾಂಧಿ ವಸತಿ ತಾವು ಕೊಟ್ಟಿದ್ದೆ, ಆದರೆ ಕೂಡಲೇ ಮನೆಯನ್ನು ನಮಗೆ ನಿಮಗೆ ಅಲರ್ಟ್ ಮಾಡಿ ಕೊಡಿಸ್ತೀವಿ, ಅದರ ಉಪಯೋಗವನ್ನು ತಾವು ಪಡ್ಕೋಬೇಕು ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ. ಪೌರ ಕಾರ್ಮಿಕರಿಗೆ ಅಂತಲ್ಲ, ಪೌರ ಕಾರ್ಮಿಕರಿಗೆ ಅಂತಲ್ಲ, ನಿಮ್ಮ ನಿಮ್ಮ ಒಂದು ವಾರ್ಡ್ಗಳಲ್ಲಿ ಯಾರಾದರೂ ತುಂಬ ಬಡವರು, ಮನೆ ಇಲ್ದಿರ್ತಕ್ಕಂಥವ್ರು ಎಲ್ಲ ವಾಸವಾಗಿರ್ತಾರೆ. ಸುಮಾರು ವರ್ಷದಿಂದ 5-6 ವರ್ಷ ಇಲ್ಲೇ ವಾಸ ಆಗಿರ್ಬೇಕು ಬೆಂಗಳೂರಲ್ಲಿ. ಬೇರೆ ಕಡೆಯಿಂದ ಇಲ್ಲಿ ಬಂದಿದ್ದರೂ ಕೂಡ ಅವರು ಬೇರೆ ಕಡೆ ಇಲ್ಲಿ ಬಂದು ವಾಸ ಆಗಿದ್ದರೂ ಕೂಡ ಬಾಡಿಗೆ ಮನೆಯಲ್ಲಿದ್ದರೆ 5 ವರ್ಷ ತುಂಬಿರಬೇಕು. 5 ವರ್ಷ ತುಂಬಿರ್ತಕ್ಕಂಥವ್ರು ಮಾತ್ರ ಈ ಒಂದು ವ್ಯವಸ್ಥೆ ಇಲ್ಲಿ ಇದೆ. ಅದರ ಸದುಪಯೋಗವನ್ನು ವಿಶೇಷವಾಗಿ ಮೊದಲನೇ ಆದ್ಯತೆ ಪೌರ ಕಾರ್ಮಿಕರು ಪಡ್ಕೋಬೇಕು. ಅದಾದ ನಂತರ ಯಾರ್ಯಾರು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಪುರಸಭೆ ಸದಸ್ಯರು ಇರ್ತಾ ಇದ್ದೀರಿ, ನಿಮ್ಮ ವಾರ್ಡ್ಗಳಲ್ಲಿ ಯಾರಾದರೂ ಮನೆಗೆ ಇರ್ತಿರ್ತಕ್ಕಂಥವ್ರು ಬಂದು ಹೇಳಿದಾಗ ನಮ್ಮ ಹತ್ರ ಕಳಿಸ್ಕೊಡಿ, ಅಪ್ಲಿಕೇಶನ್ ಫಿಲಪ್ ಮಾಡಿ ಅವರಿಗೆ ಮನೆ ಕೊಡುವುದಕ್ಕೆ ವ್ಯವಸ್ಥೆಯನ್ನು ಮಾಡೋಣ ಅಂತೇಳಿ ಈ ಸಂದರ್ಭದಲ್ಲಿ. ಇವತ್ತು ತಾವು ಏನು ಕಷ್ಟಗಳನ್ನು ಕುರಿದ ಪೌರ ಕಾರ್ಮಿಕರಾಗಿ ಪ್ರತಿಯೊಂದು ಕೆಲಸನೂ ಕೂಡ ನೀವು ಸ್ವಚ್ಛತೆಯನ್ನು ಕಾಪಾಡೋದಿರ್ಬೋದು, ಬೇರೆ ಬೇರೆ ರೀತಿಯಾದ ಕೆಲಸನೂ ಕೂಡ ತಾವೆಲ್ಲರೂ ಕೂಡ ಮಾಡ್ತಾಯಿದ್ದಾರೆ. ನಿಮಗೆ ಎಲ್ಲ ರೀತಿಯಲ್ಲೂ ಕೂಡ ಒಳ್ಳೆಯದಾಗಲಿ. ಮತ್ತು ವಿಶೇಷ ನನ್ನ ಒಂದು ಸರ್ಕಾರಕ್ಕೆ ಬೇಕಾದ್ರೆ ನಾನು ಕೂಡ ಮನವಿಯನ್ನು ಮಾಡ್ತೇನೆ, ಅವ್ರಿಗೆ ಸಮಾನತ್ವವಾದಂಥ ವೇತನ ಔಟ್ಸೋರ್ಸಲ್ಲಿ ಏನು ತಗೊಂಡಿರ್ತೀರಿ ಅವ್ರಿಗೂ ಕೂಡ 15,000 ರೂಪಾಯಿ ಸಿಗ್ತದೆ. 15,000 ರೂಪಾಯಿನಲ್ಲಿ ನಮ್ಮ ಬೆಂಗಳೂರು ಸುತ್ತಮುತ್ತ ಯಾವುದೇ ರೀತಿಯಾದಂಥ ಒಂದು ಜೀವನ ನಡೆಸಲಿಕ್ಕೆ ಸಾಧ್ಯ ಆಗಲ್ಲ. ಕೈಗೆ ಒಂದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡ್ರೆ ಬಾಡಿಗೆ ಮನೆ ಕನಿಷ್ಠ ಪಕ್ಷ ಚಿಕ್ಕ ಮನೆ ಅಂದರೂ ಕೂಡ 5-6,000 ರೂಪಾಯಿ ಬಾಡಿಗೆ ಮನೆ ಆಗ್ತದೆ. ಮತ್ತು ಮಕ್ಕಳನ್ನು ಓದಿಸುವಂಥವ್ರಿಗೆ ಫೀಸ್ ಎಷ್ಟಾಯಿತು, ಗ್ಯಾಸ್ ಏನು, ಮತ್ತು ರೇಷನ್ ಏನು, ಮತ್ತು ಬೇರೆ ಬೇರೆ ರೀತಿಯಾದಂಥ ಖರ್ಚು ವೆಚ್ಚ ಜಾಸ್ತಿ ಆಗ್ತದೆ. ಆದರೆ ಅವರು ಇದನ್ನೇ ನಂಬಿಕೊಂಡಿರ್ತಕ್ಕಂಥ ಜನ ಅವರಿಗೆ ವಿಶೇಷವಾಗಿ ಸರ್ಕಾರದಿಂದ ಎಲ್ಲ ಸೌಲಭ್ಯಗಳನ್ನು ಕೊಡುವಂಥ ಜೊತೆಯಲ್ಲಿ ತಾರತಮ್ಯ ಇಲ್ದಿರ ಅವರಿಗೆ ಸಮಾನತ್ವವಾದಂಥ ಒಂದು ವೇತನವನ್ನು ಕೊಡುವಂಥ ಕೆಲಸ ಸರ್ಕಾರ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡಿ ನಿಮಗೆಲ್ಲರೂ ಕೂಡ ಮತ್ತೊಮ್ಮೆ ಪೌರ ಕಾರ್ಮಿಕ ದಿನಾಚರಣೆಯ ಶುಭಾಶಯವನ್ನು ಹೇಳಿ
ಸರ್ಕಾರದ ವತಿಯಿಂದ ಮತ್ತು ಎಲ್ಲ ಪುರಸಭಾ ಮತ್ತು ನಗರಸಭೆಗಳಲ್ಲಿ ಮತ್ತು BBMPಗಳಲ್ಲಿ ಎಲ್ಲ ಕಡೆಯೂ ಕೂಡ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದಾರೆ. ನಾನು ಮೊದಲನೇದಾಗಿ ಪೌರಕಾರ್ಮಿಕರ ದಿನಾಚರಣೆಯ ಈ ದಿನದಲ್ಲಿ ಅವ್ರಿಗೆಲ್ಲರೂ ಕೂಡ ಶುಭವನ್ನು ಕೋರ್ತೇನೆ. ಏಕೆಂದರೆ ಕಷ್ಟಪಡುವಂಥ ಜನ ಅವರು, ಅವ್ರೇನಾದ್ರು ಇಲ್ಲ ಅಂತೇಳಿದ್ರೆ ನಮ್ಮಲ್ಲಿ ವ್ಯವಸ್ಥೆನೇ ಅವ್ಯವಸ್ಥೆ ಆಗಿ ಇರುವಂಥ ಒಂದು ಸಮಸ್ಯೆಗಳು ಬರ್ತವೆ ಅಂತ. ಅದರಲ್ಲಿ ವಿಶೇಷವಾಗಿ ನಾನು ಹೇಳೋದೇನು ಅಂತೇಳಿದ್ರೆ, ಅನೇಕ ರೀತಿಯ ಸಮಸ್ಯೆಗಳನ್ನು ಪೌರಕಾರ್ಮಿಕರು ಇವತ್ತು ಅನುಭವಿಸ್ತಾ ಇದ್ದಾರೆ. ಕೆಲವರಿಗೆ ಇವತ್ತು ಮನೆ ಇದೆ, ಕೆಲವರೆಲ್ಲರೂ ಕೂಡ ಬಾಡಿಗೆ ಮನೆಗಳಲ್ಲಿದ್ದಾರೆ. ನಾನೊಂದು ಉದಾಹರಣೆ ಹೇಳಬೇಕು ಅಂದರೆ, ಆನೇಕಲ್ಲಿ ಶೆಡ್ಡಲ್ಲಿ ವಾಸ ಮಾಡ್ತಾ ಇದ್ದಾರೆ. ಬೇರೆ ಕಡೆಯಿಂದ ಬಂದು ಅವ್ರ ಪಾಪ ಬಳ್ಳಾರಿಯಿಂದ ಬಂದು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವ್ರಿಗೂ ಇವತ್ತು ವೇತನ ಇರತಕ್ಕಂಥದ್ದು ಔಟ್ಸೋರ್ಸಲ್ಲಿ ತಗೊಳ್ತಿರ್ತಕ್ಕಂಥ ವ್ಯಕ್ತಿಗಳಿಗೆ 15,000 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತು ಪರ್ಮನೆಂಟ್ ಆಗಿರ್ತಕ್ಕಂಥದ್ದು 25,000 ರೂಪಾಯಿ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ಬೆಂಗಳೂರು ಸುತ್ತಮುತ್ತದಲ್ಲಿ ಇವತ್ತು ಎಲ್ಲೂ ಕೂಡ 15,000 ರೂಪಾಯಿನಲ್ಲಿ ಜೀವನ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಅವರಿಗೆ ತಾರತಮ್ಯ ಇಲ್ದಿರ ಯಾರು ಇವತ್ತು ಪರ್ಮನೆಂಟ್ ಇದ್ದಾರೆ ಅವರು ಕೂಡ ಅದೇ ಕೆಲಸ ಮಾಡ್ತಾರೆ, ಮತ್ತು ಔಟ್ಸೋರ್ಸಲ್ಲಿ ಕೆಲಸ ಮಾಡೋರು ಕೂಡ ಸೇಮ್ ಒಂದೇ ಕೆಲಸ ಮಾಡ್ತಾ ಇರ್ತಾರೆ. ಇದರಲ್ಲಿ ತಾರತಮ್ಯ ಇಲ್ದಿರ ಏನು ಕೆಲಸ ಮಾಡ್ತಾ ಇದ್ದಾರೆ ಔಟ್ಸೋರ್ಸ್ಗೂ ಕೂಡ ಅದಕ್ಕೆ ಪರ್ಮನೆಂಟ್ ಮಾಡಿ ಅವರ ಜೀವನವನ್ನು ಒಂದು ಸುಧಾರಿಸುವಂಥ ಕೆಲಸವನ್ನು ಸರ್ಕಾರಗಳು ಮಾಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ. ಮತ್ತು ಅವ್ರಿಗೇನು ಮೂಲಭೂತ ಸೌಕರ್ಯಗಳು ಬೇಕು, ಅದು ಸೌಕರ್ಯಗಳನ್ನು ಇವತ್ತು ನೀರು ಬಿಲ್ಲು, ಮನೆಯಲ್ಲಿ ಎಲ್ಲ ವಾಸ ಆಗಿರ್ತಾರೆ, ನೀರು ಬಿಲ್ನ ಅವರಿಗೆ ಕಟ್ಸ್ಕೋಬಾರ್ದು, ಕರೆಂಟ್ ಬಿಲ್ಲು ಅದನ್ನು ಕಟ್ಸ್ಕೋಬಾರ್ದು. ಅದೇ ರೀತಿಯಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ಅನುಕೂಲಗಳನ್ನು ಅವ್ರಿಗೆ ಮಾಡಿಕೊಡಬೇಕು. ಮತ್ತು ಅವರಿಗೆ ಸುಸಜ್ಜಿತವಾದಂಥ ಒಂದು ಬಟ್ಟೆ ಮತ್ತು ಶೂಗಳು ಇನ್ನೊಂದು ಮತ್ತೊಂದು ಒಂದು 3 ತಿಂಗಳಿಗೊಂದೊಂದು ಸಾರಿ ಕೊಡಬೇಕು. ಯಾಕಂದರೆ ಒಂದೇ ಡ್ರೆಸ್ನ ಹಾಕ್ಕೊಂಡು ಅವ್ರು ವರ್ಷದಿಂದ ವರ್ಷದಿರ್ತಾರೆ, ಅದನ್ನು 3 ತಿಂಗಳಿಗೊಂದೊಂದು ಸಾರಿ ಅಂತೇಳಿ ವರ್ಷಕ್ಕೆ ಕನಿಷ್ಠ ಪಕ್ಷ ಒಂದು 4 ಡ್ರೆಸ್ಸು ಮತ್ತು 4 ಡ್ರೆಸ್ಸನ್ನು ಕೊಟ್ಟರೆ ಅವರಿಗೆ ವ್ಯವಸ್ಥಿತವಾಗಿ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹಾಕ್ಕೊಂಡು ಅವ್ರಿಗೂ ಕೂಡ ಒಂಥರ ಬೇಸರ ಆಗ್ತದೆ. ಇವೆಲ್ಲನೂ ಕೂಡ ಸೌಲಭ್ಯಗಳನ್ನು ಅವರಿಗೆ ಮೂಲಭೂತ ಸೌಲಭ್ಯಗಳು ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನು ಸರ್ಕಾರಗಳು ಮಾಡಿಕೊಡಬೇಕು. ಈ ತಾರತಮ್ಯ ಏನಿದೆ ಔಟ್ಸೋರ್ಸು ಮತ್ತು ಪರ್ಮನೆಂಟ್ ಅಂತೇಳಿ ಅದನ್ನು ನಿವಾರಣೆ ಮಾಡಿ ಎಲ್ಲರೂ ಕೂಡ ಸಮಾನಾಂತರವಾದಂಥ ವೇತನವನ್ನು ಕೊಡಬೇಕು ಅಂತೇಳಿ ನಾನು ಸರ್ಕಾರವನ್ನು ಒತ್ತಾಯ ಹೇಳಿದ್ದೀನಿ. ಎಲ್ಲ ಪೂರ್ವ ಕಾರ್ಮಿಕರುಗಳಿಗೆ ಅವ್ರು ಯಾರು ಸ್ವಂತ ಮನೆ ಇಲ್ದಿರ್ತಕ್ಕಂಥವ್ರು ಯಾರಿರ್ತಾರೆ, ಸ್ವಂತ ಕಾರ್ಮಿಕರು ಇವತ್ತು ಪೌರಕಾರ್ಮಿಕರು ಯಾರಾದರೂ ಮನೆಗಳಿಲ್ದಿರ್ತಕ್ಕಂಥವ್ರು ಬಾಡಿಗೆ ಮನೆಯಲ್ಲಿದ್ದರೆ ಅವರಿಗೆ 50,000 ರೂಪಾಯಿ DD ಕಟ್ಟಬೇಕು. 50,000 ರೂಪಾಯಿ DD ಕೊಡೋದ್ರಿಂದ ಅದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಹಿಂದಿನ ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಆ ಒಂದು ಯೋಜನೆಯನ್ನು ತಗೊಂಬಂದರು. ಈಗಾಗಲೇ ಅದು ಫಲಪ್ರದ ಆಗಿ ಕೆಲಸಗಳು ನಡೀತಾ ಇದ್ದಾವೆ. ಕೆಲವೊಂದು ಕಡೆ ಫಿನಿಶ್ ಆಗಿದೆ ಅಪಾರ್ಟ್ಮೆಂಟ್ಸು, ಒಂದು ಬೆಡ್ರೂಮು, ಒಂದು ಹಾಲು, ಒಂದು ಕಿಚನ್ನು, ಟಾಯ್ಲೆಟ್ ಬಾತ್ರೂಮೆಲ್ಲನೂ ಕೂಡ ಇದು ಇರ್ತದೆ. ಅದು 7 ಲಕ್ಷ ರೂಪಾಯಿ ಹೊರತಿದೆ. ಅದು ಸರ್ಕಾರವೂ ಕೂಡ ಒಂದು 3.25 ಲಕ್ಷ ರೂಪಾಯಿ ಅವರಿಗೆ ಅನುದಾನ ಕೊಡ್ತಾರೆ. ಇನ್ನು ಮಿಕ್ಕಿದ್ದನ್ನು ಅವ್ರು ಲೋನ್ ಪ್ರಕಾರ ಕಟ್ಕೊಂಡು ಹೋಗಬೇಕು. ತಿಂಗಳಿಗೆ ಅಮ್ಮ ಮಾತ್ರ 500-1,000 ರೂಪಾಯಿ ಲೋನ್ ಕಟ್ಟಬೇಕಾಗ್ತದೆ. 50,000 ರೂಪಾಯಿ DD ತೊಗೊಂಡು ಯಾರ್ಯಾರಿಗೆ ಇವತ್ತು ಮನೆಗಳಿಲ್ಲ ನಮ್ಮ ಕ್ಷೇತ್ರದಲ್ಲಿ ಎಲ್ಲೆಲ್ಲಿ ಮನೆಗಳು ಕಟ್ಸ್ತಾ ಇದ್ದಾರೆ, ನಮಗೆ ಒಂದು 50% ಮನೆಗಳು 100 ಮನೆ ಕಟ್ಟಿದ್ರೆ ಅದರಲ್ಲಿ ಸರ್ಕಾರ ಇವತ್ತು ಮನೆ ಎತ್ಕೊಂಡು ಅವರಿಗೆ ಸರ್ಕಾರ ಬೆಂಗಳೂರಲ್ಲಿ ಬೇರೆ ಬೇರೆ ರೀತಿಯಲ್ಲಿ ವಾಸವಾಗಿರ್ತಕ್ಕಂಥ ಬಡವ್ರು ಕೊಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಮೊದಲನೇ ಆದ್ಯತೆ ನಾನು ನಮ್ಮ ಸರ್ಕಾರಿ ನೌಕರರಾಗಿ ಇವತ್ತು ಪೌರಕಾರ್ಮಿಕರಾಗಿ ಏನಿರ್ತಾರೆ ಅವರುಗಳಿಗೆ ಮೊದಲನೇ ಆದ್ಯತೆಯಾಗಿ ಮನೆಗಳನ್ನು ಕೊಡೋದಕ್ಕೆ ತಯಾರಿದ್ದೀವಿ. ಅದು ಅಪ್ಲಿಕೇಶನ್ ಫಿಲಪ್ ಮಾಡಿಕೊಟ್ರೆ ಅದನ್ನು ಕೂಡ ಮಾಡಿಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಸೆಪ್ಟೆಂಬರ್ 23 ರಾಜ್ಯದಾದಂಥ ಪ್ರತಿಯೊಂದು ನಗರ ಸ್ಥಳೀಯ ಸಂಸ್ಥೆಯಲ್ಲಿ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ಆದೇಶ ಇದೆ ಸರ್ಕಾರದ್ದು. ಅದರಂತೆ ಎಲ್ಲ ಪೌರಕಾರ್ಮಿಕರ ಮಿತ್ರರಿಗೆ ಪೌರಕಾರ್ಮಿಕ ದಿನದ ಶುಭಾಶಯಗಳು ಮೊದಲನೇದಾಗಿ. ಯಾಕಂದರೆ ಎಂಥ ಕಠಿಣ ಸಂದರ್ಭದಲ್ಲಿ ಕರೋನಾ ಸಮಯದಲ್ಲೂ ಸಹ ಯಾರೂ ಆಚೆ ಬರಬಾರದು ಅಂತ ಕಟ್ಟುನಿಟ್ಟಿನ ಆದೇಶ ಇದ್ದರೂ ಸಹ ಆವತ್ತಿನ ದಿವಸದಲ್ಲೂ ಸಹ ನಮ್ಮ ಪೌರಕಾರ್ಮಿಕರು ಸ್ವಚ್ಛತಾ ಕಾರ್ಯನ ನಿರ್ವಹಿಸಿದರೆ ಇದು ಅವ್ರಿಗೆ ಶ್ಲಾಘನೀಯವಾದದ್ದು ಪೌರಕಾರ್ಮಿಕರು. ಆದ್ದರಿಂದ ಅವ್ರಿಗೋಸ್ಕರ ನಾವು ಒಂದಿನನ ನಾವು ಮೀಸಲಿರಿಸಿ ಅವ್ರಿಗೆ ಇವತ್ತಿನ ದಿವಸ ಪೌರಕಾರ್ಮಿಕ ದಿನಾಚರಣೆ ಅಂತ ಆಚರಣೆ ಮಾಡಿ ಮತ್ತು ಅವ್ರಿಗೆ ಇವತ್ತು ಸರ್ಕಾರದಿಂದನೂ ರಜೆ ಘೋಷಣೆ ಮಾಡಿದೆ. ಅದರಂತೆ ರಜೆಯನ್ನು ಘೋಷಣೆ ಮಾಡ್ತಾ ಅವ್ರಿಗೆ ಮತ್ತು ಎಂಟರ್ಟೈನ್ಮೆಂಟ್ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ಅವ್ರಿಗೂ ಸಹ ನಾವು ಕ್ರೀಡಾಕೂಟವನ್ನು ಏರ್ಪಡಿಸಿ ಅವ್ರಿಗೂ ಹುರಿದುಂಬಿಸಿ ಎಲ್ಲ ಪೌರಕಾರ್ಮಿಕರು, ನೀರು ಸರಬರಾಜು ಸಹಾಯಕರು, ಪೌರಸೇವಾ ನೌಕರರು ಎಲ್ಲರೂ ಭಾಗವಹಿಸಿ ಅವರೂ ಸಹ ಇದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತಾ ಮತ್ತು ಅವ್ರಿಗೆ ಸುಮಾರು ಈಗ ಹಿಂದೆ ಏನಿತ್ತೋ ಈಗ ಅದನ್ನು ಹಂತವಾಗಿ ಎಲ್ಲ ಸವಲತ್ತುಗಳನ್ನ ವಿಸ್ತರಣೆ ಮಾಡ್ಕೊಂಡು ಬಂದಿದ್ದಾರೆ. ಈಗ ಆಲ್ರೆಡಿ ಶಾಸಕರು ಈ ಬಗ್ಗೆ ಆಲ್ರೆಡಿ ಹೇಳಿದ್ದಾರೆ ಅವ್ರಿಗೆ ಯಾವ್ಯಾವ ರೀತಿ ಅಂತ ಸವಲತ್ತನ್ನ ನಾವು ಆಲ್ರೆಡಿ ಸರ್ಕಾರದ ಕಡೆಯಿಂದ ಒದಗಿಸ್ತಿದ್ದೀವಿ ಅಂತ. ಇದೇ ರೀತಿ ಮುಂದುವರಿಲಿ ಮತ್ತು ಅವ್ರಿಗೂ ಒಂದು ನಿವೇಶನ ಅಥವಾ ಮನೆ ಆಗಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಪೌರಕಾರ್ಮಿಕ ಆರೋಗ್ಯ ತಪಾಸಣೆ ಮಾಡಿಸಿದ ಸರಿಯಾದ ವ್ಯವಸ್ಥೆ
ಅಲ್ಲ, ಆರೋಗ್ಯ ತಪಾಸಣೆ ನಾವು ಬಂದ ತಕ್ಷಣ ನಾವು ಮಾಡಿಸಿದ್ದೀವಿ. ಆರೋಗ್ಯ ತಪಾಸಣೆ ರಿಪೋರ್ಟು ಇವಾಗ ಇಲ್ಲೇ ತಂದಿಟ್ಕೊಂಡಿದ್ದೀವಿ. ಅದು ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸ್ಬೇಕಿತ್ತು. ಮಾಸ್ಟರ್ ಹೆಲ್ತ್ ಚೆಕಪ್ ಮಾಡಿಸಿ ಆಲ್ರೆಡಿ ನಾವು ರಿಪೋರ್ಟ್ನ ತರಿಸಿದ್ದೀವಿ. ಅದ್ರ ಮೇಲೆ ಅವ್ರು ರೆಕಮೆಂಡ್ ಮಾಡೋಕ್ಕೆ ಹೇಳಿದ್ದೀವಿ. ಆ ವೈದ್ಯರು ಏನು ಅವ್ರಿಗೆ ಅಕಸ್ಮಾತ್ ಏನಾದರೂ ಆಪ್ರೇಷನ್ ಮಾಡಬೇಕಿದೆ, ಇಲ್ಲ ಏನಾದರೂ ಬೇರೆ ಏನಾದರೂ ಟ್ರೀಟ್ಮೆಂಟ್ ಕೊಡಬೇಕಿದ್ದ ಪರಿಸ್ಥಿತಿ ಏನಾದರೂ ರೆಕಮೆಂಡ್ ಆಗಿದ್ದರೆ ಅದನ್ನು ಸಹ ನಮ್ಮ ಪುರಸಭೆ ಕಡೆಯಿಂದ ಅವ್ರಿಗೆ ಮಾಡಿಸಿ ಮಾಡಿಸ್ತೀವಿ ಹಾಸ್ಪಿಟ್ಲಲ್ಲಿ. ಇದು ಮುಂದೆ ಮಾಡಿಸ್ತೀವಿ ಅಂತ? ಹಾಂ, ಅಲ್ಲ ಅಲ್ಲ, ಪೌರ ಕಾರ್ಮಿಕ ಹೆಲ್ತ್ ಚೆಕಪ್ ಆಗಿದೆ, ಏನು ರೆಕಮೆಂಡ್ ಮಾಡ್ತಾರೆ, ಏನೋ ಟ್ರೀಟ್ಮೆಂಟ್ ಇದ್ದರೆ ಇಲ್ಲ ಏನಾದರೂ ಆಪ್ರೇಷನ್ ಇದೆ ಅಂತ ಹೇಳಿದ್ರೆ ಅದನ್ನು ನಾವು ನಮ್ಮ ಇವ್ರ ಕಡೆಯಿಂದ ಮಾಡಿಸ್ತೀವಿ.